ಡಿಟೇಲ್ಸ್ ಕೊಡೋದಕ್ಕೆ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿಗಳು ಶ್ರೀನಿವಾಸ್ ಜೊತೆಗೆ ಮಾದೇಶ್ ಮೊದಲನೇದಾಗಿ ಮಾದೇಶ್ ಹತ್ರ ಮಾಹಿತಿನ ಪಡ್ಕೊಳ್ತಾ ಹೋಗೋಣ ಮೈಸೂರು ರೋಡ್ ನ ಸಿಚುವೇಶನ್ ಹೇಗಿದೆ ಅಂತ ಮಾದೇಶ್ ಮೈಸೂರು ರೋಡು ಸೂಕ್ಷ್ಮ ಪ್ರದೇಶಗಳಲ್ಲಿ ಒಂದು ಸೊ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಬಂದ ವಾತಾವರಣ ಕಾಣಿಸ್ತಾ ಇದೆಯಾ ಜನರ ಸಪೋರ್ಟ್ ಹೇಗೆ ವ್ಯಕ್ತ ಆಗ್ತಾ ಇದೆ ಹೋರಾಟಗಾರರು ರಸ್ತೆಗೆ ಇಳಿದಿದ್ದಾರೆ ಹೇಗ್ ಕಾಣಿಸ್ತಾ ಇದೆ ಅಲ್ಲಿನ ಪರಿಸ್ಥಿತಿ ಮಮತಾ ಮೈಸೂರು ರೋಡು ಎಂದಿನಂತಿಲ್ಲ ಸಂಪೂರ್ಣವಾಗಿ ಸ್ತಬ್ಧ ಆಗ್ತಾ ಇದೆ ಕೇವಲ ಬಿ ಎಂ ಟಿ ಸಿ ಬಸ್ಗಳು ಕಂಡು ಬರ್ತಾ ಇದ್ದಾವೆ ಹೊರತುಪಡಿಸಿದ್ರೆ ಬೇರೆ ವಾಹನಗಳು ಕಂಡು ಬರ್ತಾ ಇಲ್ಲ ಸಂಪೂರ್ಣವಾಗಿ ಸ್ತಬ್ಧ ಆಗಿದೆ ಏನು ಬೆಂಗಳೂರು ಬಂದ ಸಂದರ್ಭದಲ್ಲಿ ನಾವು ಮೈಸೂರು ರೋಡನ್ನು ನೋಡಿದ್ವಿ ಸಂಪೂರ್ಣವಾಗಿ ಬಂದ್ ಆಗಿತ್ತು ಹಾಗೆ ದೊಡ್ಡ ಮಟ್ಟದ ರೆಸ್ಪಾನ್ಸ್ ಸಿಕ್ಕಿತ್ತು ಅದೇ ರೀತಿಯಾಗಿ ಕರ್ನಾಟಕ ಬಂದ್ಗೂ ಕೂಡ ಬೆಳ್ಳಂಬಳಗ್ಗೆ ಯಾವ ಸಿಚುವೇಶನ್ ಇದೆ ಅನ್ನುವಂಥದ್ದನ್ನು ನೇರವಾಗಿ ದೃಶ್ಯಗಳಲ್ಲಿ ಗಮನಿಸ್ಬೋದು ಅತಿ ವಿರಳ ಆಗಿದೆ ವಾಹನ ಸಂಚಾರ ಇಲ್ಲಿ ಹಾಗೆ ಪೊಲೀಸರನ್ನ ಗಮನಿಸಬಹುದು ಪೊಲೀಸರ ಸರ್ಪಗಾವಲನ್ನು ಕೂಡ ಹಾಕಿರುವಂತದ್ದು ಯಾಕಂದ್ರೆ ಪ್ರಮುಖವಾಗಿ ಕನ್ನಡ ಸಂಘಟನೆಗಳು ಹೆದ್ದಾರಿಗಳನ್ನ ತಡೆಯುವಂತ ಎಚ್ಚರಿಕೆಯನ್ನ ಏನು ಕೊಟ್ಟಿದ್ರು ಅದರಿಂದಾಗಿ ಪೊಲೀಸರ ಸಂಖ್ಯೆಯನ್ನು ಕೂಡ ಹೆಚ್ಚು ಮಾಡಿರುವಂತದ್ದು ಹಾಗೆ ಏನು ಕನ್ನಡ ಹೋರಾಟಗಾರ ಇದ್ದಾರೆ ಕನ್ನಡ ಹೋರಾಟಗಾರರಿಗೆ ನೋಟಿಸ್ ಅನ್ನ ನೀಡುವಂತ ಕೆಲಸವನ್ನ ಕೂಡ ಪೊಲೀಸ್ ಇಲಾಖೆ ಮಾಡಿದೆ ಅಂದ್ರೆ ಬಂದನ್ನ ತಡೆಯುವಂತ ನಿಟ್ಟಲ್ಲಿ ಈ ರೀತಿ ಮಾಡ್ತಾ ಇದೆ ಹಾಗೆ ಹೋರಾಟಗಾರರನ್ನ ಹತ್ತಿಕ್ಕುವಂತದ್ದು ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸವನ್ನ ಸರ್ಕಾರ ಮಾಡ್ತಿದೆ ಹೋರಾಟಗಾರರು ಕೂಡ ವ್ಯಕ್ತಪಡಿಸ್ತಾ ಇದ್ರು ಈಗ ನನ್ನ ಜೊತೆಗೆ ಕನ್ನಡಿಗರ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂತಹ ಪ್ರಕಾಶ್ ಅವರಿದ್ದಾರೆ ಕನ್ನಡ ಪ್ರಕಾಶ್ ಅವ್ರಿಗೂ ರಾತ್ರಿ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ ನೋಟಿಸ್ ಅನ್ನ ಇಶ್ಯೂ ಮಾಡಿ ನೀವು ಯಾವುದೇ ರೀತಿಯಾದಂತಹ ಪ್ರತಿಭಟನೆಯಲ್ಲಿ ಬಂದ್ನಲ್ಲಿ ಪಾಲ್ಗೊಳ್ಬಾರ್ದು ಹಾಗೆ ಬಂದರ ಹೇಳಿಕೆಗಳನ್ನು ಕೊಡಬಾರ್ದು ಅನ್ನುವಂಥ ನೋಟಿಸ್ ಇಶ್ಯೂ ಮಾಡಿರುವಂಥದ್ದು ಜೊತೆಗೆ ನೀವು ಕೇವಲ ಫ್ರೀಡಂ ಪಾರ್ಕ್ನಲ್ಲಿ ಮಾತ್ರ ಪ್ರತಿಭಟನೆ ಮಾಡೋದಕ್ಕೆ ಬಂದ್ ಮಾಡೋದಕ್ಕೆ ಹೋರಾಟ ಮಾಡೋದಕ್ಕೆ ಅವಕಾಶ ಅನ್ನುವಂಥ ನಿಟ್ಟಲ್ಲೂ ಕೂಡ ನೋಟಿಸ್ ಅನ್ನು ನೀಡಿರುವಂಥದ್ದು ನನ್ನ ಜೊತೆಗೆ ಅವರೇ ಇದ್ದಾರೆ ಸ್ವತಃ ಅವ್ರನ್ನೇ ಮಾತನಾಡಿಸ್ತೀನಿ ಸರ್ ಎಷ್ಟು ಗಂಟೆಗೆ ನೋಟಿಸ್ ಕೊಟ್ಟರು ಏನು ಹೇಳ್ತೀರಿ ಒಟ್ಟಾರೆ ಈ ನೋಟಿಸ್ ಕೊಟ್ಟಿದ್ದಕ್ಕೆ ಸರ್ ಸುಮಾರು ಒಂಬತ್ತು ಗಂಟೆಗೆ ನನಗೆ ನೋಟಿಸ್ ಅನ್ನು ಜಾರಿ ಮಾಡ್ತಾರೆ ಈ ಭಾಗದ ಡಿ ಸಿ ಪಿ ಅವರಿಂದ ನನಗೆ ನೋಟಿಸ್ ಬರುತ್ತೆ ಉದ್ದೇಶ ಇಷ್ಟೇ ಏನು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಹೋರಾಟ ಮಾಡದೇ ತಪ್ಪಾ ಇದೇ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಕರೋನಾ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ರ್ಯಾಲಿಯನ್ನ ಮಾಡ್ತಾರೆ ಅವ್ರಿಗೆ ನಾಚಿಕೆ ಆಗ್ಬೇಕು ಅವ್ರಿಗೆ ಒಂದೇ ಒಂದು ನೋಟಿಸ್ ಕೊಡಲ್ಲ ನಾವು ಈ ನಾಡಿನ ಪರವಾಗಿ ಕನ್ನಡದ ಮಕ್ಕಳು ನಿಂತ್ಕೊಂಡ್ರೆ ಉದ್ದೇಶ ಪೂರ್ವಕವಾಗಿ ಯಾವ್ದಾನ ರೀತಿಯಲ್ಲಿ ಇವರು ಹೋರಾಟವನ್ನು ಹತ್ತಿಕ್ಕಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಬಹಳ ದೊಡ್ಡ ಮಟ್ಟದಲ್ಲಿ ಷಡ್ಯಂತ್ರವನ್ನ ಮಾಡ್ತಾ ಇದೆ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಾವು ಪ್ರತಿಭಟನೆಗೆ ಯಾವುದೇ ರೀತಿಯ ತೊಂದರೆಯನ್ನ ಕೊಡಲ್ಲ ಅಂತ ಮತ್ತೊಂದು ಕಡೆ ಪ್ರತಿಯೊಬ್ಬ ಕನ್ನಡದ ಹೋರಾಟಗಾರನಿಗೆ ಈ ರೀತಿ ನೋಟಿಸ್ ಅನ್ನ ಕೊಟ್ಟು ಅವನ ಹೋರಾಟವನ್ನ ದಮನ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ ಸಿದ್ದರಾಮಯ್ಯನವರೇ ಇಂತ ನೂರು ನೋಟಿಸ್ ಕೊಟ್ಟರು ಕೂಡ ಕನ್ನಡ ಪರ ಹೋರಾಟಗಾರರು ಯಾವುದಕ್ಕೂ ಅಂಜಲ್ಲ ಎದರಲ್ಲ ಅಳಕಲ್ಲ ಇದನ್ನ ನೀವು ಕೂಡ ಅರ್ಥ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಕಾವೇರಿ ಹೋರಾಟದ ವಿಚಾರದಲ್ಲಿ ನಮ್ಮ ಪ್ರಾಣ ಹೋದ್ರು ಚಿಂತೆ ಇಲ್ಲ ನಾವಂತೂ ಎದುರೋ ಮಕ್ಕಳಲ್ಲ ಇದು ಕನ್ನಡ ಪ್ರಕಾಶ್ ಅವರು ಹೇಳ್ತಾ ಇರುವಂತದ್ದು ಅಂದ್ರೆ ನೀವು ನೂರು ನೋಟಿಸ್ ಗಳನ್ನ ಕೊಡಿ ಆದ್ರೆ ನಾವು ಜಗ್ಗಲ ನಮ್ಮ ಹೋರಾಟ ಏನಿದೆ ಕಾವೇರಿ ಪರವಾದಂತಹ ಹೋರಾಟ ಕಾವೇರಿ ನೀರನ್ನ ನೀವು ಬಿಡ್ತಾ ಇದ್ದೀರಿ ಮೇಕೆದಾಟು ಪಾದಯಾತ್ರೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಯಾವ ನೋಟಿಸ್ ಕೂಡ ಕೊಟ್ಟಿರ್ಲಿಲ್ಲ ಆದ್ರೆ ಈಗ ನಮ್ಗೆ ನೋಟಿಸ್ ಕೊಟ್ಟು ಹತ್ತಿಕ್ಕುವ ಕೆಲಸ ಮಾಡ್ತಿದ್ರೆ ಆದ್ರೆ ನಾವು ಜಗ್ಗಲ್ಲ ಅನ್ನುವಂತ ಮಾತನ್ನ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ ಮಮತಾ ಮಾದೇಶ್ ಹಾಗೆ ಹೋಲ್ಡ್ ಮಾಡಿ